ಅರೆ ಮಾರ್ಕೆಟ್ ಮಾರ್ಕೆಟ್ ನೋಡಿ, ಇಲ್ಲಿ ಒಂದು ಎರಡು, ಇಲ್ಲೂ ಒಂದು ಮೂರು. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ಟೈಮ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಟೈಮ್ ಬಂದು 5:37. ಸೊ ಸಂಡೇ ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ತಿನ್ನೋಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಸೊ ಈ ಥರ ನಾನು ನೈಟೆಲ್ಲ ಚಾರ್ಜ್ ಹಾಕಿದ್ದೆ. ಇಲ್ಲಿ ನೋಡಿ, ಇವಾಗ ಇವನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಒಂದು 2-3 ಪ್ಲೇಸ್ ಇದೆ, ಅಲ್ಲಿ ಹೋದಾಗ ಇಷ್ಟ ಆಗುತ್ತೆ ಆ ಅಂಗಡಿಗೆ ಹೋಗೋಣ, ಅವಾಗ ನಿಮಗೆ ತೋರಿಸ್ತೀನಿ ಇಲ್ಲೇ ತಿಂತಾ ಇದ್ದೀವಿ ಅಂತ. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಪ್ಲೇಸು, ಬನ್ನಿ ನೋಡೋಣ ಎಲ್ಲಿ ಕನ್ಫರ್ಮ್ ಆಗಿ ಎಲ್ಲಿ ತಿನ್ನೋದಕ್ಕೆ ಹೋಗ್ತೀವಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೂ ಒಬ್ಬರು ಜಾಯ್ನ್ ಆಗ್ತಾರೆ, ಅವರು ಫ್ಲೈಓವರ್ ಮೈಸೂರು ಸರ್ಕಲ್ ಹತ್ರ ಒಂದು ಫ್ಲೈಓವರ್ ಬರುತ್ತಲ್ಲ, ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಗೊತ್ತು ಯಾರು ಅಂತ, ಬನ್ನಿ ಮೀಟ್ ಮಾಡಿಸ್ತೀನಿ. ಗೊತ್ತಲ್ಲ ಯಾರು ಅಂತ, ಕಾರ್ತಿಕ್ ಬ್ರೋ ಅಂತ, ದೂದ್ ಸಾಗರ್ಗೆಲ್ಲ ಬಂದಿದ್ರಲ್ಲ. ಸೊ ಅವರೇನೆ, 3 ಜನ ಇವಾಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬಿಸಿ ಬಿಸಿ ಬಿರಿಯಾನಿನ ಎಲ್ಲಿ ತಿಂತೀವಿ ಅಂತ ಇನ್ನೂ ಗೊತ್ತಿಲ್ಲ. ಸೊ ಮಾರ್ಕೆಟ್ ಫ್ಲೈಓವರ್ ಹತ್ತಿದ್ದೀವಿ, ನೋಡ್ಬೋದು ಬೆಂಡಾಗೋಯ್ತು. ಒಂದು ಒಳ್ಳೆ ಗಿಂಬಲ್ ತಗೋಬೇಕು ಗುರು, ನಾರ್ಮಲ್ ಆಗಿ ವಾಯ್ಸ್ ನಂದು ಗೊತ್ತು 100% ಏನು ಕೇಳಿಸ್ತಾ ಇಲ್ಲ ಅಂತ. ಆದರೂ ಏನಕ್ಕೆ ಇಷ್ಟೊಂದು ಕಿರ್ಚ್ಕೋತಾ ಇದ್ದೀನಿ ಅಂದರೆ ಮೈಕ್ ವರ್ಕ್ ಆಗ್ತಿದೆಯಾ ನೋಡೋಣ. ಅರೆ ಮಾರ್ಕೆಟ್ ಮಾರ್ಕೆಟ್, ನಾರ್ಮಲ್ ಆಗಿ ನಾವು ಮೋಟೋ ಬ್ಲಾಗ್ ಏನಕ್ಕೆ ಮಾಡ್ತಾ ಇಲ್ಲ ಇವತ್ತು ಅಂದರೆ ಈ ಮೈಕ್ನ ಟೆಸ್ಟ್ ಮಾಡೋಣ, ಈ ಮೈಕ್ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ. ಲೈಕ್ ನೆಕ್ಸ್ಟು ಅಪ್ಡೇಟ್ ಆಗಬೇಕಲ್ಲ, ಸೊ ಅದಕ್ಕೆ ಈ ಮೈಕಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ವರ್ಕ್ ಆಗುತ್ತೆ ಅಂದರೆ ತೊಗೊಳ್ಳೋಣ ಅಂತ, ನೋಡುವ ಹೆಂಗಾಗುತ್ತೆ ಅಂತ. ಆಲ್ರೆಡಿ ಶಿವಾಜಿ ನಗರಕ್ಕೆ ಬಂದಿದ್ದೀವಿ ಮಗ. ಈ ಲೆಫ್ಟ್ ಅನ್ಸುತ್ತೆ ಮಗ. ಹಾಯ್ ಬ್ರೋ. ಹಾಯ್, ಆರಾಮ? ಓ ಫುಲ್ ಆರಾಮ. ನೀವು? ಸೂಪರ್. ರಾಮಸ್ವಾಮಿ ಬಿರಿಯಾನಿಗೆ ಬಂದಿದ್ದೀವಿ, ನಾಯ್ಡು ಬಿರಿಯಾನಿ ಅಂತ. ಸೊ ಬನ್ನಿ ಹೋಗಿ ನೋಡೋಣ ಏನು ಕತೆ ಅಂತ. ಬನ್ನಿ. ನೋಡಿ, ಇಲ್ಲಿ ಒಂದು ಎರಡು, ಇಲ್ಲೂ ಒಂದು ಮೂರಿದೆ. ಸೊ ನೋಡೋದಲ್ಲ, ಹೆವಿ ಜನ ಇದ್ದಾರೆ. ನಮಗೆ ಸಿಗೋ ಅಷ್ಟೊತ್ತಿಗೆ ಒಂದು 1/2 ಗಂಟೆ ಆಯಿತು. ಸೊ ನೋಡ್ಬೋದು ನೀವು, ಸೂಪ್ ಬೇರೆ ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಸೂಪ್ ಇದು. ಒಂದು ಚಿಯರ್ಸ್ ಹೊಡೆದ್ಬಿಟ್ರಪ್ಪ. ಸೊ ಸೂಪ್ ಬಗ್ಗೆ ಒಂದು ಲೈಟಾಗಿ ಅಪ್ಡೇಟ್ ಕೊಟ್ಬಿಡ್ತೀನಿ. ನಿಮಗೆ ಎಕ್ಸ್ಟ್ರಾ ಕಾಲು ಅದು ಇದು ಎಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ಒಂದು 80 rupees ಕೊಡಬೇಕಾಗುತ್ತೆ. ಬರೀ ಸೂಪ್ ಅಂದರೆ ಅನ್ಲಿಮಿಟೆಡು, ಎಷ್ಟು ಬೇಕಾ ತೊಗೋಬೋದು. ಬಿರಿಯಾನಿ ಬಂದು 100 rupees ಆಗುತ್ತೆ. ಟೇಸ್ಟು ಎಲ್ಲ ಹೆಂಗಿತ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡಿ. ಇವಾಗ ನಿಮ್ಗೆ ಫೈನಲಾಗಿ ರಿವ್ಯೂ ಕೊಡೋಣ ಅಂತ, ಲೈಕ್ ಹೆಂಗಿತ್ತು ಹೋಟ್ಲು ಅಂತ. ನಂದು ಫಸ್ಟ್ ಟೈಮ್ ವ್ಲಾಗಿಂಗು, ಅಷ್ಟೊಂದೇನು ಪರ್ಫೆಕ್ಟ್ ಆಗಿಲ್ಲ, ಏನು ಸಿನಿಮ್ಯಾಟಿಕ್ಕು ಅದು ಇದು ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಆ ಥರ ಎಲ್ಲ ಏನು ಇದಿಲ್ಲ, ಪ್ಲ್ಯಾನಿಂಗ್ ಎಲ್ಲ ಯಾವುದೂ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ, ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಹೆಂಗಿತ್ತು ಅಂತ ಹೇಳಿ, 100 rupees ಬಿರಿಯಾನಿಗೆ ನಿಮ್ಗೆ ಒಂದು ರೇಂಜ್ 2 pieces ಕೊಡ್ತಾರೆ ಅಷ್ಟೇ. ಮಟನ್ ಆದರೂ ತೊಗೊಳ್ಳಿ, ಚಿಕನ್ ಆದರೂ ತೊಗೊಳ್ಳಿ, ಬಟ್ ನಾವು ಬಂದಾಗ ಮಟನ್ ಖಾಲಿಯಾಗೋಗಿತ್ತು. ಸೊ ಚಿಕನ್ ತೊಗೊಂಡ್ವಿ, 2 pieces ಕೊಟ್ಟಿದ್ದು ಅಷ್ಟೇ ಗೊತ್ತು. ಅದೇನು ನನ್ನ ಪ್ರಕಾರ ಪಲಾವ್ ಮೇಲೆ ಒಂದು 2 pieces ಇಟ್ಟಂಗೆ ಇತ್ತು ನನಗೆ ಅನಿಸಿದ ಪ್ರಕಾರ. ಆ್ಯಕ್ಚುಲಾಗಿ ನಾವೆಲ್ಲ ಕಡೆ ಆಚೆ ಹೋದಾಗ ಅದು ಬಿರಿಯಾನಿ ಥರನೇ ಅನಿಸೋದು, ಬಟ್ ಏನೋ ಇದು ಪಲಾವ್ ಮೇಲೆ ಒಂದು 2 pieces ಇಟ್ಟಂಗೆ ಇತ್ತು. ಸೊ ಅದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಳೋಕ್ಕೇನು ಹೋಗಲಿಲ್ಲ. ಬಟ್ ಎಷ್ಟೊಂದು ಜನ ಬೇರೆ ಜನ ಇದು, ಸೊ ಅವ್ರವ್ರಿಗೆ ಇಷ್ಟ ಆಗಿರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಕಾಂಪ್ಲಿಮೆಂಟ್ರಿ ಒಂದು ಸೂಪ್ ಕೊಡ್ತಾರೆ, ಅದು ನೀವು ಟ್ರೈ ಮಾಡ್ಬೋದು. ಅದೇನು ಹೇಳ್ಕೊಳ್ಳೋಷ್ಟಿಲ್ಲ ಅಂದೂ ಓಕೆ ಓಕೆ. ಸೊ ನಮ್ಮ ಪ್ರಕಾರ ಆಮೇಲೆ ಇನ್ನೊಂದು ಬೇಜಾರು ಏನಾಗುತ್ತೆ ಅಂದರೆ, ಹೋಟ್ಲ್ ಬಂದುಬಿಟ್ಟು ಮೋರಿ ಪಕ್ಕ ಇದೆ. ಸೊ ಅದೊಂದು ಕುತ್ಕೊಂಡು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ, ಜಾಗ ಹಂಗಿದೆ ಅಂತೆಲ್ಲ. ಅದು ಬಿಟ್ಟರೆ ಇನ್ನೇನು ಪರವಾಗಿಲ್ಲ. ಸೊ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ, ಸೊ ಇವರಿಬ್ರು ಕೇಳೋಣ ಹೆಂಗೆ ಅನ್ನಿಸ್ತು ಅಂತ. ಬೈ, ಹೆಂಗೆ ಅನ್ನಿಸ್ತು ಬಿರಿಯಾನಿ? ಬಿರಿಯಾನಿ ಒಂದು ಸ್ವಲ್ಪ ಬಿರಿಯಾನಿ ಥರ ಅನಿಸ್ತು, ಬಟ್ ಅಂತ ಏನು ಡಿಫ್ರೆಂಟ್ ಅನ್ಸಲ್ಲ. ಈಗ ನಾವು ಹೊರಗಡೆ ಬಂದರೆ ಯೂಶಲಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಷ್ಟು ರೇಂಜ್ಗೇನು ಡಿಫ್ರೆನ್ಸ್ ಅನಿಸಲಿಲ್ಲ. ಟೇಸ್ಟ್ ಅಷ್ಟೇ ಅಲ್ವಾ? ಟೇಸ್ಟ್ ಅಷ್ಟೇ, ನಾರ್ಮಲ್ ಮನೆ ಟೇಸ್ಟ್ ಅನ್ನೇ, ಮನೇಲೇ ತಿನ್ಬೋದು ಅನಿಸ್ತು. ಬಟ್ ನೋಡೋಣ, ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಪರವಾಗಿಲ್ಲ ಅಷ್ಟೇ, ನನ್ನ ಅನಿಸಿಲ್ಲ. ಬಸ್, ನಿಮ್ಗೆ ಹೆಂಗೆ ಅನಿಸ್ತು? ನನಗೆ ಬಿರಿಯಾನಿ ಅಂತಲೇ ಅನಿಸ್ಲಿಲ್ಲ ಅದು. ನನಗೂ ನಾನು ಅದೇ ಹೇಳ್ತೇನೆ,
ಪಲಾವ್ ಮೇಲೆ ಎರಡು ಪೀಸ್ ಹಾಕ್ದಂಗಿತ್ತು, ಆ ಎರಡು ಪೀಸು ಸರಿಗಿರ್ಲಿಲ್ಲ. ಪಲಾವು ಅಲ್ಲ ಅದು, ದೇವಣೆ ಬರ್ಬೇಡಿ. ಬಟ್ ಹೈಲೈಟ್ ಏನಂದ್ರೆ ಇಲ್ಲಿ ಅದೇ ಸೂಪು, ಇಲ್ಲಿನ ತರ ಸೂಪ್ ಎಲ್ಲ ಸಿಗಲ್ಲ, ಬೇಕಾದ್ರೆ ಬಂದು ಟ್ರೈ ಮಾಡಿ ಒಂದ್ಸಲ. ಸೂಪ್ ಮಾತ್ರ ಅಲ್ಟಿ, ನೀವು ಟ್ರೈ ಮಾಡಲೇಬೇಕು. ಸೊ ಬರ್ಬೋದು, ಸೂಪು ಅನ್ಲಿಮಿಟೆಡ್ ಸಿಗುತ್ತೆ ನಿಮಗೆ, 100 ರುಪೀಸ್ ಬಿರಿಯಾನಿ. ಬಂದು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಒಪಿನಿಯನ್ ಏನಿದೆ ಅಂದ್ಬಿಟ್ಟು ವೀಡಿಯೋದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಓಕೆ, ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್, ಹುಷಾರಾಗಿರಿ, ಈ ಥರ ಬಿರಿಯಾನಿನ ನೀವು ಟ್ರೈ ಮಾಡಿ.